हेलो फ्रेंड्स वेलकम टू भूमिकास किचन नान भूमिका सुदर्शन इवत्तिन रेसिपी बंद शेंगा चटनी कडलेकाय बीज चटनी कडलेकाय बीज अंद्रे यारिगे इष्ट इल्ल हेळि कडलेकाय बीज चटनी अंत तुंबाने रुचिकरवागिरुत्ते रागी रोटी जोळद रोटी अक्की रोटी दोसे इडली उप्पिट्टु एल्लदर जोते ओळ्ळे कॉम्बिनेशन तुंबा ईजियागि फास्ट आगि माडबहुदु माडोदु हेगे अंत नोडोण बन्नि स्टोव आन् माड्कोंडु ಬಾಂಡ್ಲಿ ಚೆನ್ನಾಗಿ ಕಾದಿದೆ ಬಾಂಡ್ಲಿ ಒಳಗಡೆ ಕಡಲೆಕಾಯಿ ಬೀಜ ಒಂದು ಬೌಲ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ಸಿಪ್ಪೆ ಎಲ್ಲ ಸುಲಿಬೇಕು ಅಲ್ಲಿವರೆಗೂ ಬಾಂಡ್ಲಿ ಚೆನ್ನಾಗಿ ಕಾದಿರೋದ್ರಿಂದ ಲೋ ಫ್ಲೇಮ್ ಅಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜ ಒಂದು ಅರ್ಧ ಭಾಗ ಫ್ರೈ ಆಗ್ತಿದ್ದ ಹಾಗೆ ಮೆಣಸಿನಕಾಯಿ ಹಾಕೊಳ್ಳೋಣ ಜೊತೆಲೇ ಮೆಣಸಿನಕಾಯಿ ಕೂಡ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಗುಂಟೂರ್ ಮೆಣಸಿನಕಾಯಿ 5 ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ದೀನಿ ಕಡಲೆಕಾಯಿ ಬೀಜನ 6 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ನಾನು ತಗೊಂಡಿರೋದು ನೋಡಿ ಒಂದು ಸಿಪ್ಪೆ ಸುಲಿತಾ ಇದೆ ಸ್ವಲ್ಪ ಸ್ವಲ್ಪ ಮೆಣಸಿನಕಾಯಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಕಡಾಯಿ ತುಂಬಾ ಬಿಸಿ ಇರೋದ್ರಿಂದ ಇದರಲ್ಲೇ ಬಿಟ್ಬಿಡ್ತೀನಿ ತಣ್ಣಗಾದ ನಂತರ ಸಿಪ್ಪೆನೆಲ್ಲ ಸೆಪರೇಟ್ ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜದಿಂದ ಮೆಣಸಿನಕಾಯಿ ಕೂಡ ಸೆಪರೇಟ್ ಬೇರೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಕ್ಲೀನ್ ಆಗಿ ಸಿಪ್ಪೆ ಎಲ್ಲ ತೆಗೆದು ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ ಹುರಿದಿಟ್ಕೊಂಡಿರುವಂತ ಮೆಣಸಿನಕಾಯಿ ಮೆಣಸು ಆರು ಕಾಳು ಬೆಳ್ಳುಳ್ಳಿ 5 ಎಸ್ಳು ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹಣ್ಣು ಒಂದು 2 ಇಂಚ್ ಅಷ್ಟು ಬರುತ್ತೆ ಒಂದು ಗರಿಯಷ್ಟು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀಸ್ಪೂನ್ ಅಷ್ಟು ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಇದಕ್ಕೆ ಇದನ್ನ ರುಬ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಈ ಹದದಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತೀನಿ ತುಂಬಾನೇ ಟೇಸ್ಟಿ ಆಗಿದೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದರ ಫ್ಲೇವರ್ ಜೊತೆ ಕಡಲೆಕಾಯಿ ಬೀಜನ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಹಸಿ ವಾಸನೆ ಬರುತ್ತೆ ಇವಾಗ ಇದನ್ನ ಒಂದು ಬೌಲ್ ಟ್ರಾನ್ಸ್‌ಫರ್ ಮಾಡ್ಕೊಂಡು ಒಗ್ಗರಣೆ ಹಾಕೊಳ್ತೀನಿ ಸ್ಟೌ ಆನ್ ಮಾಡ್ಕೊಂಡು ಕಡಾಯಿ ಒಳಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ 1 ಟೀ ಅರ್ಧ ಟೀಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂತ ಅನ್ಲಿ ಸಾಸಿವೆ ಚೆನ್ನಾಗಿ ಚಟಪಟ ಅಂದಿದ ಹಾಗೆ 1 ಮೆಣಸಿನಕಾಯಿ 1 ಗರಿಯಷ್ಟು ಕರಿಬೇವಿನ ಸೊಪ್ಪು ಈ ಒಗ್ಗರಣೆನ ತಗ್ದಿ ನಾವು ಮಾಡಿಟ್ಕೊಂಡಿರುವಂತ ಚಟ್ನಿ ಮೇಲೆ ಹಾಕೊಳ್ಳೋಣ ಮಾಡಿಟ್ಕೊಂಡಿರುವಂತ ಒಗ್ಗರಣೆನ ಚಟ್ನಿ ಮೇಲೆ ಹಾಕೊಂಡಿದ್ದೀನಿ ಸರ್ವ್ ಮಾಡೋದಕ್ಕೆ ಕಡಲೆಕಾಯಿ ಬೀಜದ ಚಟ್ನಿ ರೆಡಿ ಇದೆ ಶೇಂಗಾ ಚಟ್ನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಜಿಯಾಗಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ಕೋಬಹುದು ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರಾಗಿ ರೊಟ್ಟಿ ರೊಟ್ಟಿ ಜೋಳದ ರೊಟ್ಟಿ ದೋಸೆ ಇಡ್ಲಿ ಉಪ್ಪಿಟ್ಟು ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನ್ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ